ಮೊದಲನೇದಾಗಿ ನಾನು ಎಲ್ರಿಗೂ ನಾನು ಧನ್ಯವಾದಗಳು ಹೇಳಕ್ಕೆ ಬಯಸ್ತೀನಿ. ಎಲ್ಲ ನಮ್ಮ ಜಯನಗರ ಕ್ಷೇತ್ರದ ಎಲ್ಲ ನಾಗರಿಕರಿಗೆ ಮತ್ತು ಎಲ್ಲ ನಮ್ಮ ಪಕ್ಷದ ಮುಖಂಡರಿಗೆ, ಕಾರ್ಯಕರ್ತರಿಗೆ, ನಮ್ಮ ತಂದೆ ಶ್ರೀ ರಾಮಲಿಂಗಾರೆಡ್ಡಿ ಅವರಿಗೆ, ಮತ್ತು ಎಲ್ಲ ನೋಡಿ ಪ್ರತಿಯೊಂದು ವಾರ್ಡಲ್ಲೂ ಅಷ್ಟೇ ತುಂಬ ಸಹಾಯ ಮಾಡಿದ್ರು ಇಲ್ಲಿ. ಅದು ಮ್ಯಾಕ್ಸಿಮಮ್ ಇಲ್ಲೇ ನಮ್ಮ ಗುರಪ್ಪನ ಪಾಲ್ಯಾಲ್ ಬಂದಿದ್ದು ಮಸೀದಿ ಕಮಿಟಿ ಎಲ್ಲರೂ ಮುಂದೆ ನಿಂತ್ಕೊಂಡು ನನಗೆ ತುಂಬ ನನ್ನ ಮನೆ ಮಗಳ ಥರ ಅವರು ಆಶೀರ್ವಾದ ಮಾಡಿದ್ರು. ಅದಾದಮೇಲೆ ಎಲ್ಲ ಮುಖಂಡರು, ರಜಾನ್ ಸರ್ ಇರ್ಬೋದು, ಜೆ ಡಿ ಎಸ್ನ ಜಮೀರ್ ಅವ್ರು ಇರ್ಬೋದು, ಮತ್ತು ಅಭ್ಯರ್ಥಿ ಕಾಲೇಗೌಡ ಸರ್ ಇರ್ಬೋದು, ಮತ್ತು ಎಲ್ಲ ನಮ್ಮ ಇನ್ಫ್ಯಾಕ್ಟ್ ಎಮ್ ಇ ಪಿ ಅವ್ರು ಇರ್ಬೋದು, ಮತ್ತು ಎಲ್ಲ ಇಂಡಿಪೆಂಡೆನ್ಸು ಮಾಡಿದ್ರು. ಮತ್ತು ಪ್ರತಿಯೊಂದು ವಾರ್ಡಲ್ಲಿ ಎಲ್ಲ ಮುಖಂಡರು ತುಂಬ ಕಷ್ಟಪಟ್ಟು ದುಡಿದ್ರು. ನನಗೆ ತುಂಬ ಖುಷಿ ಆಗ್ತಾಯಿದೆ. ಮುಂದೆ ಒಂದು ಮಾದರಿ ವಿಧಾನಸಭಾ ಕ್ಷೇತ್ರ ಮಾಡಬೇಕು ಅಂತಿದ್ದೀನಿ. ಎಲ್ಲ ನಿಮ್ಮ ಇನ್ಫ್ಯಾಕ್ಟ್ ಕಾರ್ಪೊರೇಟರ್ಸು ಎಲ್ಲ ಬಂದು ಇತ್ತಾನೆ ಶುಭಾಶಯಗಳು ಹೇಳಿದ್ರು. ಎಲ್ರಿಗೂ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ ನಿಮ್ಮೆಲ್ಲರ ಸಹಕಾರ ಬೇಕು. ಯಾಕಂದರೆ ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ನಾವು ಸಮಾಜದಲ್ಲಿ ಒಂದು ಬದಲಾವಣೆ ತರಕ್ಕೆ ಸಾಧ್ಯ, ನಮ್ಮ ಕ್ಷೇತ್ರವನ್ನು ಉದ್ಧಾರ ಮಾಡೋಕ್ಕಾಗುತ್ತೆ, ಇನ್ನೂ ಅಭಿವೃದ್ಧಿ ಕೆಲಸ ಮಾಡೋದಿದೆ. ಸೊ ಪ್ರತಿಯೊಂದು ಅಷ್ಟೇ, ಎಲ್ಲರೂ ಕೈ ಜೋಡಿಸ್ಬೇಕು, ಜನಪ್ರತಿನಿಧಿಗಳೇ ಅಲ್ಲ, ಅಧಿಕಾರಿಗಳೇ ಅಲ್ಲ, ಎಲ್ಲ ನಾಗರಿಕರಿಗೂ. ಅದಕ್ಕೆ ನನ್ನ ನಿಮ್ಮ ಪ್ರೀತಿ, ವಿಶ್ವಾಸ, ಮಾರ್ಗದರ್ಶನ, ಸಲಹೆ, ಆಶೀರ್ವಾದ ಹೀಗೆ ಸದಾ ಇರಲಿ. ನಿಮ್ಮ ಮನೆ ಮಗಳು ಸೌಮ್ಯ ರೆಡ್ಡಿ ನಿಮ್ಮ ಸೇವೆಗೆ ಸದಾ ಸಿದ್ಧವಾಗಿರ್ತಾಳೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ನಾನು ನನ್ನ ಪ್ರಣಾಳಿಕೆನ ನೀವು ನೋಡಿದ್ರೆ ನಾನು ಪ್ರತಿಯೊಂದು ಇದ್ರ ಬಗ್ಗೆನೂ ನಾನು ಯೋಚನೆ ಮಾಡಿದ್ದೀನಿ ನೋಡಿ. ಶಿಕ್ಷಣ ಇರ್ಬೋದು, ಪರಿಸರ ಇರ್ಬೋದು, ಅಭಿವೃದ್ಧಿ ಕೆಲಸಗಳಿರ್ಬೋದು, ಮತ್ತು ನಿರುದ್ಯೋಗ ಸಮಸ್ಯೆ ಇರ್ಬೋದು, ಮಹಿಳಾ ಸಬಲೀಕರಣ ಇರ್ಬೋದು, ವುಮೆನ್ ಸೇಫ್ಟಿ ಇರ್ಬೋದು, ಮತ್ತು ಪ್ರತಿಯೊಂದು ಅಷ್ಟೇ ನೋಡಿ. ಒಂದು ಮಾದರಿ ವಿಧಾನಸಭಾ ಕ್ಷೇತ್ರ ಅಂತ ಮಾಡಬೇಕು ಅಂತಿದ್ದೀನಿ. ಅದಕ್ಕೆ ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ನಾನು ಇದು ಮಾಡೋಕ್ಕೆ ಸಾಧ್ಯ. ಇಷ್ಟು ಚಿಕ್ಕ ವಯಸ್ಸಲ್ಲೇ ನನಗೆ ಆಶೀರ್ವಾದ ಮಾಡಿದ್ದಾರೆ. ನಾನು ಚಿಕ್ಕ ವಯಸ್ಸಿಂದ ಸಮಾಜ ಸೇವೆ ನಾನು ಮಾಡ್ಕೊಂಡು ಬರ್ತಾಯಿದ್ದೀನಿ. ಈಗ ಒಬ್ಬ ಜನಪ್ರತಿನಿಧಿಯಾಗಿ ಇನ್ನೂ ಹೆಚ್ಚು ಕೆಲಸ ಮಾಡ್ಬೋದು. ಅದಕ್ಕೆ ಬಂದು ಇನ್ಫ್ಯಾಕ್ಟ್ ಗೆದ್ದ ಕೂಡಲೇ ಫಸ್ಟ್ ಡೇನೆ ನಾನು ನನ್ನ ಕೆಲಸ ಶುರು ಮಾಡಿದೆ. ಸೊ ನೀವು ಪ್ರತಿಯೊಬ್ಬರೂ, ನಾನು ಇದೇ ಕಚೇರಿಗೆ ತಾನೆ, ಶಾಸಕರ ಕಚೇರಿಗೆ ತಾನೆ ಉದ್ಘಾಟನೆ ಆಯಿತು. ನಾನು ಬೆಳಗ್ಗೆ 9 ಗಂಟೆಗೆ ಸಿಗ್ತೀನಿ. ನಿಮ್ಮ ಸಲಹೆ ಏನಿದ್ದರೂ ನೀವು ಬಂದು ಕೊಡ್ಬೋದು ಅಂತ ನಾನು ಎಲ್ರಿಗೂ ಹೇಳಕ್ಕೆ ಬಯಸ್ತೀನಿ. ನಾನು ಕೊನೆಯದಾಗಿ ನಮ್ಮ ಕ್ಷೇತ್ರದ ಜನತೆಗೆ ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ನಿಮ್ಮ ಮನೆ ಮಗಳು ಸೌಮ್ಯ ರೆಡ್ಡಿ ನಿಮ್ಮ ಸೇವಕಿ, ನಿಮ್ಮ ಸೇವೆ ಮಾಡೋಕ್ಕೆ ಬಂದಿದ್ದಾಳೆ. ಏನೇ ಸಮಸ್ಯೆ ಇದ್ದರೂ, ಏನೇ ಕಷ್ಟ ಸುಖ ಇದ್ದರೂ ನಾನು ನಿಮ್ಮ ಜೊತೆ ಇರ್ತೀನಿ. ನಿಮ್ಮ ಸಲಹೆ, ಮಾರ್ಗದರ್ಶನ, ನಿಮ್ಮ ಆಶೀರ್ವಾದ ಸದಾ ಇರಲಿ. ಒಂದು ಮಾದರಿ ವಿಧಾನಸಭಾ ಕ್ಷೇತ್ರ ನಿರ್ಮಾಣ ಮಾಡೋಣ, ಎಲ್ಲರೂ ಕೈ ಜೋಡಿಸಿ ಮಾಡೋಣ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು.